ಒಂದು ಕಡೆಗೆ ಲಸಿಕೆ ಬರ್ತಾ ಇದೆ ಅನ್ನೋ ಖುಷಿ ಇದೆ ಈಗ ಮತ್ತೊಂದು ಕಡೆಗೆ ಆತಂಕವೂ ಕೂಡ ಎಡೆ ಮಾಡಿಕೊಳ್ಳುತ್ತೆ ಏನು ಆತಂಕ ಅದು ನೋಡಿ ಹೊಸ ವರ್ಷದ ಆರಂಭದಲ್ಲಿ ಕೊರೋನಾ ಸೋಂಕು ಮತ್ತೆ ಹೆಚ್ಚಳದ ಭೀತಿ ಇದೆ ಸೆಪ್ಟೆಂಬರ್ ನಲ್ಲಿ ರಾಜ್ಯದಲ್ಲಿ ಕೊರೋನಾ ಕೇಸ್ ಅತ್ಯಧಿಕವಾಗಿತ್ತು ಕೋವಿಡ್ ಲಸಿಕೆ ಬಂದರೂ ಕೂಡ ಸಾಮಾಜಿಕ ಅಂತರ ಮಾಸ್ಕ್ ಸ್ಯಾನಿಟೈಸ್ ಇವೆಲ್ಲ ಮರೆಯಕ್ಕೆ ಹೋಗಬೇಡಿ ಸದ್ಯ ಕೋವಿಡ್ ಕೇಸ್ ಇಳಿಕೆಯಾಗಿದ್ರು ಎರಡನೇ ಅಲೆ ಬಗ್ಗೆ ತದ್ದಿರೋ ಆತಂಕವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಒಂದು ಕಡೆಗೆ ಲಸಿಕೆ ಸಿಗ್ತಾ ಇದೆ ಅದು ಎರಡೆರಡು ಲಸಿಕೆ ಸಿಗ್ತಾ ಇದೆ ಅನ್ನೋದಿದೆ ಅದರ ಮಧ್ಯದಲ್ಲಿ ಆತಂಕ ಇದೆ ಇನ್ನೇನು ಕರೋನಾ ಎರಡನೇ ಅಲೆಗೆ ತಲುಪುತ್ತಾ ಮೊದಲನೇ ಅಲೆಯಲ್ಲೇ ಇದೆಯಾ ಇಲ್ಲ ಇದರ ಮಧ್ಯೆ ಸೇರೋ ಸರ್ವೆ ಮಾಡಬೇಕು ಅನ್ನುವಂತ ಪ್ರಸ್ತಾವನೆ ಇದೆ ಸರ್ ಸರ್ಕಾರ ಸೇರೋ ಸರ್ವೆಗೆ ಮುಂದಾಗ್ತಿದೆ ಅನ್ನುವಂತ ಮಾಹಿತಿ ಇದೆ ಹಾಗಾದ್ರೆ ಸೇರೋ ಸರ್ವೆಯಲ್ಲಿ ಏನು ಇರುತ್ತೆ ಸರ್ ಸೇರೋ ಸರ್ವೆಯಲ್ಲಿ ಈಗ ನಮ್ಮ ನಿಮಾನ್ಸ್ ವೈರಾಲಜಿ ಡೈರೆಕ್ಟರ್ ಡಾಕ್ಟರ್ ರವಿ ಬಹಳ ಮೇಧಾವಿಗಳು ಅವರು ಇದನ್ನು ಕೆಲವು ಅಂಶಗಳನ್ನ ಡಿಸೈನ್ ಮಾಡಿ ಇದನ್ನು ಮಾಡಿದ್ದಾರೆ ಸೊ ಇದರ ಪ್ರಕಾರ ಏನಂದರೆ ಮೊದಲು ಎಷ್ಟು ಜನಕ್ಕೆ ಪ್ರತಿರೋಧಕ ಆ್ಯಂಟಿಬಾಡಿ ಡೆವಲಪ್ ಆಗಿದೆ ಅಂತ ಮೊದಲನೇ ಹಂತದಲ್ಲಿ ನಮ್ಮ ನಗರದಲ್ಲಿ ಮಾಡಿದಾಗ 43.5% ಆ ಥರ ಪ್ರತಿರೋಧಕ ಡೆವಲಪ್ ಆಗಿದೆ ಕೆಲವು ಏರಿಯಲ್ಲಿ ಈಸ್ಟ್ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಇರ್ಬೋದು ಸೌತ್ನಲ್ಲಿ ಕಮ್ಮಿ ಇರ್ಬೋದು ಈ ಥರ ಒಂದೊಂದು ಪ್ರಾಂತ್ಯದಲ್ಲಿ ಜಾಸ್ತಿ ಕಮ್ಮಿ ಈ ಥರ ಬಟ್ ಆನ್ ಆ್ಯಾವ್ರೇಜ್ ಮೋರ್ ದ್ಯಾನ್ 40% ಅಂತ ಹೇಳ್ಬೋದು ಅಂದರೆ ಯಾವಾಗ ಸಮುದಾಯದಲ್ಲಿ ಪಬ್ಲಿಕ್ 1 scale ಪ್ಲ್ಯಾಟ್ಫಾರ್ಮ್ 60%ಗಿಂತ ಜಾಸ್ತಿ ಆಗಿರುತ್ತೆ ಆವಾಗ ಹರ್ಡ್ ಇಮ್ಯುನಿಟಿ ಅನ್ನೋ ಸಾಧ್ಯತೆ ಇರುತ್ತೆ ಸಾಮಾನ್ಯವಾಗಿ ಏನಂತೀವಿ ಕೋವಿಡ್ 1ರಲ್ಲಿ ಮಾತ್ರ ಹರ್ಡ್ ಇಮ್ಯುನಿಟಿ ಶುಡ್ ಕಮ್ ಮೋರ್ ಬೈ ವ್ಯಾಕ್ಸಿನೇಷನ್ ಆ್ಯಂಡ್ ಲೆಸ್ ಬೈ ನ್ಯಾಚುರಲ್ ಇನ್ಫೆಕ್ಷನ್ ದಟ್ ಈಸ್ ಬೆಸ್ಟ್ ಬಿಕಾಸ್ ಯಾರು ನ್ಯಾಚುರಲ್ಲಾಗಿ ಇನ್ಫೆಕ್ಷನ್ ಆಗಿ ಅವರು ಗೆದ್ದು ಬಂದರು ಅಂತ ಒಬ್ಬ ಹೇಳಿದ್ರೆ ಇನ್ನಿಬ್ಬರು ಬಹಳಷ್ಟು ಬಳಲಿ ಆಸ್ಪತ್ರೆಯಲ್ಲಿ ಇದ್ದು ಒದ್ದಾಡಿ ಬರ್ತಾರೆ ವ್ಯಾಕ್ಸಿನ್ ಆದರೆ ಏನೋ 2 ದಿನ ಜ್ವರ ಚುಚ್ಚಿದ ಜಾಗದಲ್ಲಿ ಒಂಚೂರು ನೋವು ಅದು ಇತ್ತು ಬಟ್ ಆ್ಯಂಟಿಬಾಡಿ ಡೆವಲಪ್ ಆಯಿತು ಅನ್ನೋದು ಆಗುತ್ತೆ ಆ್ಯಂಟಿಬಾಡಿ ಡೆವಲಪ್ ಆಗೋದ್ರಲ್ಲೂ ಸಾಮಾನ್ಯವಾಗಿ ನಾಲ್ಕು ಥರ ಆ್ಯಂಟಿಬಾಡಿ ಡೆವಲಪ್ ಆಗುತ್ತೆ ವೈರಸ್ ತಲೆಗೊಂದು ವೈರಸ್ ಬಾಲಕ್ಕೊಂದು ವೈರಸ್ ದೇಹಕ್ಕೊಂದು ಈ ಥರ 4 ಇರುತ್ತೆ ನ್ಯೂಕ್ಲಿಯೋ ಕ್ಯಾಪ್ಸುಲಿನ್ ಎನ್ಕ್ಯಾಪ್ಸುಲಿನ್ ಸ್ಪೈಕ್ ಪ್ರೋಟೀನ್ ಈ ಥರ ಹಲವಾರು ವೈರಸ್ ಸ್ಟ್ರಕ್ಚರ್ಗೆ ಆ್ಯಂಟಿಬಾಡಿ ಡೆವಲಪ್ ಆಗುತ್ತೆ ಅದರಲ್ಲಿ ಜಾಣತನದಿಂದ ನೋಡಿದ್ರೆ ವ್ಯಾಕ್ಸಿನಲ್ಲಿ ಏನಾಗುತ್ತೆ ಡೆವಲಪ್ ಆಗೋ ಆ್ಯಂಟಿಬಾಡಿ ಬರೀ ಸ್ಪೈಕ್ ಪ್ರೋಟೀನ್ ಮಾತ್ರ ಆಗುತ್ತೆ ಯಾಕಂದರೆ ಸ್ಪೈಕ್ ಪ್ರೋಟೀನ್ ಯಾವಾಗ ಕಣದ ಮೇಲೆ ಕೂತ್ಕೊಳ್ಳುತ್ತೆ ಅವಾಗ ಮಾತ್ರ ಆ ವೈರಸ್ ಒಳಗಡೆ ಹೋಗೋಕ್ಕಾಗೋದು ಬೇರೆ ವೈರಸ್ ಅಂಶಗಳಿಗೆ ಬೇಕಾಗಿಲ್ಲ ಸೊ ವ್ಯಾಕ್ಸಿನ್ ಈ ಥರ ಮಾಡುತ್ತೆ ಆದರೆ ಈಗ ಸೀರೋ ಸರ್ವೆ ವಾಪಸ್ ಬಂದರೆ ಅದರಲ್ಲಿ ನಿಮಗೆ 4 ಥರದ್ದು ಆ್ಯಂಟಿಬಾಡಿ ಡೆವಲಪ್ ಆಗೋಗಿರುತ್ತೆ ಇದರಲ್ಲಿ ಒಂದು ನ್ಯೂನ್ಯತೆ ಇದೆ ಏನು ಬರೀ ಸ್ಪೈಕ್ ಪ್ರೋಟೀನ್ಗೆ ಆ್ಯಂಟಿಬಾಡಿ ಡೆವಲಪ್ ಆದರೆ ಥ್ರೂ ವ್ಯಾಕ್ಸಿನೇಷನ್ ವೈರಸ್ನ ತಡೆಗಟ್ಟಲಿಕ್ಕೆ ಬಹಳ ಅನುಕೂಲವಾಗಿರುತ್ತೆ ಈ 4 ಥರ ಆ್ಯಂಟಿಬಾಡಿ ಆಗಿದ್ರೆ ಏನಾಗುತ್ತೆ ಅದರಲ್ಲಿ ಕೆಲವು ಒಂದಂಶ ಆ ವೈರಸ್ ಎಂಟ್ರಿನ ಅಚಾತುರ್ಯದಿಂದ ಈಸಿ ಮಾಡಾಕ್ಬಿಡುತ್ತೆ ಅರ್ಥ ಆಯ್ತಲ್ಲ ಇದು ಒಂದು ಇಮ್ಯುನಾಲಜಿಕಲ್ ಫೆನಾಮಿನ ಇರ್ಬೋದು ಇದು ಪೆಥೋಜೆನಿಕ್ ಪ್ರೈಮಿಂಗ್ ಅಂತ ಕರೀತಾರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇದು ನಮ್ಮ ದೇಹದ ಕಣ ಹೋಗಿ ಅದರ ಮೇಲೆ ಪೇಂಟ್ ಮಾಡಿಬಿಡುತ್ತೆ ಆಪ್ಸೋನೈಸೇಷನ್ ಅಂತ ಕರೀತಾರೆ ಆವಾಗ ಅದನ್ನು ತಿಂದಾಕಲಿಕ್ಕೆ ಈ ಸಾಮಾನ್ಯ ಪೊಲೀಸ್ ಥರ ಒಂದು ಸೆಲ್ ಇರುತ್ತೆ ಅದು ಹೋಗಿ ನುಂಗ್ಬಿಡುತ್ತೆ ಸೊ ಸೀರಿಯಸ್ ಸರ್ವೆಯಿಂದ ಇವಾಗ ನಮ್ಮಲ್ಲಿ ಕಮ್ಮಿ ಆಗ್ತಾಯಿರೋ ನಂಬರು ಅದಕ್ಕೆ ಲಿಂಕ್ಡ ಅನ್ನೋದು ಯಾರಿಗೂ ಗೊತ್ತಿಲ್ಲ ಲಾಜಿಸ್ಟಿಕ್ಕಾಗಿ ನೋಡಿದಾಗ ಆಯಿತು ಇಲ್ಲಿ ನಮ್ಮಲ್ಲಿ ಆ್ಯಂಟಿಬಾಡಿ ಡೆವಲಪ್ ಆದಷ್ಟೂ ನ್ಯಾಚುರಲ್ ಇನ್ಫೆಕ್ಷನ್ ಕಮ್ಮಿ ಆಗ್ತಾ ಬಂತ ಅನ್ನೋದು ಒಂದು ಆಸೆ ಸೊ ಸೀರೋ ಸರ್ವೆಯಿಂದ ಇದು ಗೊತ್ತಾಗತ್ತೆ ಆಮೇಲೆ ಇನ್ನೂ ಇಂಡೈರೆಕ್ಟ್ ಮ್ಯಾಟರ್ ಗೊತ್ತಾಗತ್ತೆ ಸೇರೋ ಸರ್ವೆ ಆಗ್ತದೆ ಎರಡನೇ ಅಲೆ ಭಯ ಇದೆ ಎರಡನೇ ಅಲೆ ಬಂದಿದೆಯಾ ಈ ಸೇರೋ ಸರ್ವೆ ಮೂಲಕ ಒಂದು ಗೊತ್ತಾಗುತ್ತೆ ಬಟ್ ಬಂದ್ರೆ ಯಾವ ಹಂತದಲ್ಲಿ ಸೊ ನಮ್ಗೆ ಇದರ ರಿಯಾಕ್ಷನ್ ಅಂದ್ರೆ ಮೊದಲಿಗಿಂತ ಎರಡನೇದು ತುಂಬಾ ಆಘಾತಕಾರಿನ ಅಂತ ಯಾವಾಗ ಗೊತ್ತಾಗುತ್ತೆ ಯುರೋಪ್ ಅಲ್ಲಿ ಇನ್ಫೆಕ್ಷನ್ ಪೀಕ್ಗೆ ಹೋಗ್ಬಿಟ್ಟು ಅದಾಗಿದ್ದು 3-4 ತಿಂಗಳ ಒಳಗಡೆ 2ನೇ ಅಲೆ ಬಂದಂಗಾಯ್ತು ಡೆಲ್ಲಿ ಮತ್ತು ಮುಂಬೈ ಇಲ್ಲಿ ಬರ್ತಾ ಇರೋದೇ ಬರೀ ಅಲೆಗಳೇ ನಮ್ಮ ಪ್ರಕಾರ ಏನು ಕರ್ನಾಟಕದಲ್ಲಿ ಮೊದಲನೇ ಅಲೆದು ಪೀಕ್ ಆಗೋ ಟೈಮಲ್ಲೇ ಸೆಕೆಂಡ್ ವೇವ್ ಬಂತ ಅನ್ನೋ ಒಂದು ಅನುಮಾನ ಇದೆ ಹಾಗೆಯೇ 2ನೇ ಅಲೆ
ನಾವು ನೋಡಿದ್ರೆ ಈಗ ಪೀಕ್ ನಮಗೆ ಬಂದಿದ್ದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ. ಅಕ್ಟೋಬರ್ ಅಂದರೆ ಡಿಸೆಂಬರ್ ನವಂಬರ್ ಡಿಸೆಂಬರ್ ಜಾನವರಿ ಎಂಡ್. ಸೊ ಫೆಬ್ರವರಿಗೆ ಬರಬೇಕು, ಬರದೇ ಹೋದರೆ ತುಂಬ ಒಳ್ಳೆಯದು. ಅಷ್ಟರೊಳಕ್ಕೆ ವ್ಯಾಕ್ಸಿನ್ ಕೊಡೋದ್ರಿಂದ ಇನ್ನೂ ಒಂದು ರೀತಿಯಲ್ಲಿ ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಬರದೇ